ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಖಾಸಗಿ ಸಂಸ್ಥೆಗೆ ಬಿಸಿಯೂಟ ತಯಾರಿಕೆ ಗುತ್ತಿಗೆ ನೀಡುವ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ನೌಕರರು ಪ್ರತಿಭಟನೆ ನಡೆಸಿದರು. ಶಾಲಾ ಮಕ್ಕಳಿಗೆ ಶಾಲೆಯಲ್ಲಿ ಬಿಸಿಯೂಟ ತಯಾರಿಸಬೇಕು. ಖಾಸಗಿ ಸಂಸ್ಥೆಗೆ ಬಿಸಿಯೂಟ ತಯಾರಿಕೆ ಗುತ್ತಿಗೆ ನೀಡಲು ಮುಂದಾಗಿರುವ ನಿರ್ಧಾರ ಕೈಬಿಡಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಸಿಯೂಟ ತಯಾರಕರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಎಐಟಿಯುಸಿ ನೇತೃತ್ವದಲ್ಲಿ ಸಮಾವೇಶಗೊಂಡ ನೌಕರರು ಸರ್ಕಾರದ ನಿರ್ಧಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ಅಕ್ಷಯ ಪಾತ್ರ ಫೌಂಡೇಶನ್ ಸಂಸ್ಥೆಗೆ ಬಿಸಿಯೂಟ ಯೋಜನೆಯ ಗುತ್ತಿಗೆ ನೀಡಲು ಮುಂದಾಗಿರುವ ಕ್ರಮ ಸರಿಯಲ್ಲ. ಇದರಿಂದ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಸುವ ನೌಕರರ ಜೀವನಕ್ಕೆ ಪೆಟ್ಟು ಬೀಳಲಿದೆ. ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ನಿರ್ಧಾರ ಕೈಬಿಡಬೇಕು ಎಂದರು. ಕಳೆದ ಬಾರಿ ನಡೆದ ಕೆಡಿಪಿ ಸಭೆಯಲ್ಲಿ ತುಮಕೂರು ನಗರ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಬಿಸಿಯೂಟ ತಯಾರಿಸುವ ಯೋಜನೆಯನ್ನು ಅಕ್ಷಯಪಾತ್ರ ಫೌಂಡೇಶನ್ಗೆ ಜಾರಿ ಮಾಡಲು ತೀರ್ಮಾನಿಸಿರುವ ವಿಷಯ ತಿಳಿದುಬಂದಿದೆ. ಈ ತೀರ್ಮಾನ ಕೈಬಿಡಬೇಕು. ಯಾವುದೇ ಕಾರಣಕ್ಕೂ ಬಿಸಿಯೂಟ ತಯಾರಿಕೆಯನ್ನು ಖಾಸಗಿ ಸಂಸ್ಥೆಗಳಿಗೆ ನೀಡಬಾರದೆಂದು ಆಗ್ರಹಿಸಿದರು. ಬೆಂಗಳೂರಿನ ಅಕ್ಷರ ಫೌಂಡೇಶನ್ ಅಡಿಯಲ್ಲಿ ಇವತ್ತು ಅಕ್ಷಯಪಾತ್ರ ಯೋಜನೆಯಲ್ಲಿ ತರಲುಕೊಳ್ಳುತ್ತಿದ್ದಾರೆ. ಈ ಎನ್ಜಿಒ ಕಂಪನಿ ಕೊಡಬಾರದು ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ. ಇದನ್ನು ಕೊಡೋದ್ರಿಂದ ಕಳಪೆ ಆಹಾರವನ್ನು ಮಕ್ಕಳಿಗೆ ಸಪ್ಲೈ ಮಾಡಿದಂಗಾಗತ್ತೆ. ಜೊತೆಗೆ ಬಿಸಿ ಊಟ ಯೋಜನೆ ಅಂತಕ್ಕಂಥ ಯೋಜನೆ ಇರೋದು ಆವಾಗ ತಯಾರು ಮಾಡಿ ಹಾಕಬೇಕು ಅಂಥದ್ದನ್ನು ಇವರು ಎಲ್ಲೋ ಒಂದು ಕಡೆ ತಯಾರು ಮಾಡಿ ಮಕ್ಕಳಿಗೆ ಊಟ ಕೊಡೋದ್ರಿಂದ ಕಳಪೆ ಗುಣಮಟ್ಟದ ಊಟ ಸಪ್ಲೈ ಆಗುತ್ತೆ. ಜೊತೆಗೆ ಇದರಿಂದ ಮಕ್ಕಳುಗಳ ಆರೋಗ್ಯ ಹಲವಾರು ಕಡೆ ಆಲ್ರೆಡಿ ಇವತ್ತು ಕೆಟ್ಟು ಬಿಸಿ ಊಟ ಯೋಜನೆಯನ್ನು ತಿದ್ದು ಅಸ್ವಸ್ಥವಾಗಿದ್ದ ದಾಖಲೆ ಆಗಿದೆ. ಈ ಆಲ್ರೆಡಿ 2013 ತೀರ್ಮಾನ ಆಗಿರೋ ರೀತಿಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖಾಸಗಿ ಯೋಜನೆಯನ್ನು ಬಿಸಿಯೂಟಕ್ಕೆ ತರಬಾರ್ದು ಅಂತಕ್ಕಂಥ ಯೋಜನೆಯನ್ನು ಒಂದು ಸುತ್ತೋಲೆಯನ್ನು ಸರ್ಕಾರದ ಮುಖಾಂತರ ನಾವು ಮಾತುಕತೆ ಮುಖಾಂತರ ಮಾತಾಡಿದ್ದೀವಿ. ಅದನ್ನು ತೀರ್ಮಾನ ಮಾಡಿ ಇವತ್ತು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇವತ್ತು ಏನು ಈ ಯೋಜನೆಯನ್ನು ಖಾಸಗಿಯವ್ರಿಗೆ ಕೊಡಲಿಕ್ಕೆ ನಡೆಸ್ತಾ ಇದ್ದಾರೆ, ಇದನ್ನು ಎಂದಿನ ಮರ್ಮ ನಮಗೆ ಅರ್ಥ ಆಗ್ತಾ ಇಲ್ಲ. ಇದರಿಂದ ಸಾವಿರಾರು ಜನ ಹೆಣ್ಣು ಮಕ್ಕಳು ಕೇವಲ 300 ರೂಪಾಯಿಯಿಂದ ಹಿಡಿದು ಇವತ್ತುವರೆಗೂ ನೀನು ಕನಿಷ್ಠ ವೇತನ ಸಿಕ್ಕಿಲ್ಲ, 2600 ರೂಪಾಯಿ ಇವತ್ತು ತಗೊಳ್ತಕ್ಕಂಥ ಪರಿಸ್ಥಿತಿನಲ್ಲೂ ಇವರ ಬಡ ಹೆಣ್ಣು ಮಕ್ಕಳು ಇದರಲ್ಲಿ ಇವತ್ತು ಬಹುತೇಕ ಜನ ಇರತಕ್ಕಂಥದ್ದು ಎಸ್ಸಿ ಎಸ್ಟಿ. ಮುಖಂಡರಾದ ಕಾಂತರಾಜ, ರಾಧಮ್ಮ, ವನಜಾಕ್ಷಿ, ಲೀಲಾವತಿ ಇತರರು ಹಾಜರಿದ್ದರು. ಭೂ ದಾಖಲೆಯ ಸ್ಕೆಚ್ ಮಾಡಿಕೊಳ್ಳಲು ಕೇಳಲು ಹೋದ ರೈತರ ಮೇಲೆಯೇ ಕುಣಿಗಲ್ನಲ್ಲಿ ಸರ್ವೆಯರ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಭೂ ದಾಖಲೆಯ ಸ್ಕೆಚ್ ಮಾಡಿಕೊಡಲು ಸರ್ವೆಯರ್ಗಳು ವಿನಾಕಾರಣ ಅಲೆದಾಡಿಸುತ್ತಿದ್ದರಿಂದ ರೋಸಿ ಹೋದ ರೈತನೊಬ್ಬ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿ ಪ್ರತಿಭಟನೆಗೆ ಮುಂದಾದ ಸರ್ವೆಯರ್ಗಳು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ್ದಾರೆ. ರೈತನೇ ಸರ್ವೆಯರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ವಾಗ್ವಾದದಲ್ಲಿ ತೊಡಗಿದ ಕಾರಣ ಕುಣಿಗಲ್ ತಾಲೂಕು ಕಚೇರಿಯ ಎಡಿಎಲ್ಆರ್ ಕಚೇರಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿ ಪೊಲೀಸರು ಮಧ್ಯ ಪ್ರವೇಶಿಸಿದ ಘಟನೆ ನಡೆಯಿತು. ಗುಜ್ಜಿನಹಳ್ಳಿಯ ಬೋರೇಗೌಡ ಎಂಬಾತ ತನ್ನ ಜಾಮೀನಿನ ಸ್ಕೆಚ್ ಮಾಡಿಕೊಡುವಂತೆ ಅಗತ್ಯ ಫೀಸ್ 1,500 ರೂಪಾಯಿಗಳನ್ನು 2 ಬಾರಿ ಪಾವತಿ ಮಾಡಿದ್ರೂ ತಾಂತ್ರಿಕ ಕಾರಣದಿಂದ ಸರಿಯಾಗಿ ಮಾಡದೆ 3ನೇ ಬಾರಿಗೂ ಪುನಃ 1,800 ರೂಪಾಯಿ ಕಟ್ಟಿ ಸ್ಕೆಚ್ಗೆ 2017 ನವೆಂಬರ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಮಧ್ಯೆ ಸರ್ವೆಯರ್ ಬರಲು 600-300 ರೂಪಾಯಿಗಳನ್ನು ಸಹ ನೀಡಿದ್ರು ಎನ್ನಲಾಗಿದೆ. ಅಂದಿನಿಂದಲೂ ಎಡಿಎಲ್ಆರ್ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ರೈತ ಹಾಗೂ ಈತನ ಅಣ್ಣನ ಮಗ ಚಿಕ್ಕಗೌಡನನ್ನ ಅಲೆದಾಡಿಸುತ್ತಿದ್ರು. ಇದರಿಂದ ರೋಸಿದ ಚಿಕ್ಕಿಗೌಡ ಪ್ರಶ್ನಿಸಿದಾಗ ಸರ್ವೆ ಇಲಾಖೆಯ ಸೂಪರ್ವೈಸರ್ ನಂದೀಶ್ ಅವರೊಂದಿಗೆ ಮಾತಿನ ಚಕಾಮಕಿ ನಡೆದ ಹಿನ್ನೆಲೆಯಲ್ಲಿ ಇಬ್ಬರು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡರೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ರು. ಕೊನೆಗೆ ಚಿಕ್ಕಿಗೌಡ ಪ್ರತಿಭಟನೆ ನಡೆಸುವುದಾಗಿ ಹೇಳಿ ಪೊಲೀಸ್ ಠಾಣೆಗೆ ಹೋಗಲು ಮುಂದಾಗಿ ತಾಲೂಕು ಕಚೇರಿಯಿಂದ ಹೊರಬರುವಾಗ ಏಕಾಏಕಿ ಸರ್ವೆ ಇಲಾಖೆಯವರನ್ನ ಕೆಲವರು ಚಿಕ್ಕೇಗೌಡರನ್ನ ಕಚೇರಿಗೆ ಕರೆತಂದು ತಳ್ಳಿಸಿದ್ದು ಪರಿಸ್ಥಿತಿ ಗೊಂದಲಕ್ಕೆ ಕಾರಣವಾಯಿತೆಂದು ಹೇಳಲಾಗಿದೆ. ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ 1 ವರ್ಷ ಹಾಕಿದ್ರೆ ಸರ್ ನನ್ನ ಅರ್ಜಿ ಹಾಕಿ ಬರೀ ದುಡ್ಡು ಕೇಳ್ತಾರೆ, ಹೊರತು 1,000, 2,000, 3,000 ದುಡ್ಡು ಕೇಳ್ತಾರೆ. ದುಡ್ಡು ಕೊಟ್ಟಿದೀವಿ ವಜಾ ಮಾಡ್ತಾರೆ, ಸರಿಗಿಲ್ಲ ಅಂತ ಮುಂದಿನ ತಿಂಗಳು ಬನ್ನಿ, ಆಚೆ ತಿಂಗಳು ಬನ್ನಿ ಅಂತಾರೆ. ನೋಡಿ, ನನ್ನ ಅರ್ಜಿ ಹಾಕಿ 1.5 ವರ್ಷ ಆಗಿದೆ ಇಲ್ಲಿ ರೆಕಾರ್ಡ್. ಕಾರಣ ಏನಂದ್ರೆ ಸರ್ವೆ ಹೊಂಟೋಗವನೆ, ಅವನ್ ಬರ್ಬೇಕು, ಅವನ್ ಡ್ಯಾಂಗಲ್ ಇಂದ ಚೇಂಜ್ ಆಗ್ಬೇಕು, ಅವನ್ ಡ್ಯಾಂಗಲ್ ಇಂದ ಬರ್ಲಿ, ನಾನ್ ಮಾಡ್ತೀನಿ ಆಮೇಲ್ ಮಾಡ್ತೀನಿ ಅಂತ ಹೇಳಿ ನೋಡಿ, ಇದು ನಾನ್ ಹಾಕಿರೋ ಅರ್ಜಿ ನಂಬರ್. ಇವರು ಹೇಳಿ ಎಲ್ಲರೂ ಹೋಗಿ ಆಚೆಗೆ ಅಂತ ಕೊಲ್ಪಟ್ಟಿ ನಮ್ಮನ್ನ ಕೇಳ್ತಾರೆ ಆಫೀಸಿಂದ ಆಚೆಗೆ. ನಾವು ಹೋಗಿ ರೆಕಾರ್ಡ್ ಕೇಳಿದ್ರೆ
ಏನ್ ಸ್ವಾಮಿ ಇಷ್ಟ ಒಂದೂವರೆ ವರ್ಷ ಆಯ್ತಲ್ಲ ಹಾಕಿದ್ರೆ ಏ ಹೋಗಿದ್ರೆ ನೀ ಸಂಬಂಧಪಟ್ಟವನ್ನು ಕೇಳ್ಕೊ ನನ್ನ ಕೇಳ್ಬೇಕಂತ ಹೇಳಿ ಎಲ್ಲರೂ ಹಾಚ್ಕೋಗಿದ್ದ ಹೇಳ್ತಾನೆ. ಸರ್ವೆ ಅವರು ನಮ್ಮ ಮೇಲೆ ಒಳಗೆ ನಮ್ಗೆ ಈ ರೆಕಾರ್ಡ್ ಹಾಕ್ಬೇಕು ಸರ್, ಪೋಡಿ ಹಾಕ್ಬೇಕು ನಿಮ್ದ ಪೋಡಿ. ಹೌದು ಸರ್, ನಮ್ ಚಿಕ್ಕಪ್ಪ ಇಲ್ಲ ಇದ್ದಾರೆ, ಅರ್ಜಿದಾರ ಯಾರು? ನಮ್ಮ ಚಿಕ್ಕಪ್ಪ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಎಎಸ್ಐ ಘೋಷ್ ಮತ್ತು ಸಿಬ್ಬಂದಿ ಸ್ಥಳೀಯ ಅಧಿಕಾರಿಗಳಿಂದ ಸಮಸ್ಯೆ ಎದ್ದರೆ ತಹಸೀಲ್ದಾರ್ಗೆ ಗಮನಕ್ಕೆ ತರುವಂತೆ ಸೂಚಿಸಿ ಕಚೇರಿಯಿಂದ ಹೊರಕಳಿಸಿದ್ರು. ಸರ್ವೆ ಇಲಾಖೆಯಲ್ಲಿ ಯಾವುದೇ ಕೆಲಸವಾಗುತ್ತಿಲ್ಲ, ಇಲಾಖೆಯಿಂದ ರೈತರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು. ಇವರು ಹೀಗೆ ಮಾಡ್ತಿದ್ದಾರೆ, ಜನ ರೋಸಿ ಹೋಗಿ ಏನು ಮಾಡ್ತಾರೋ ಹೇಳುತ್ತಿರೋದು. ರೈತರು ಕೇಳಿದ್ರೆ ಹಲ್ಲೆ ಎಂತಾರ, ಆದ್ರೆ ಇವರು ಹೊಡೆದ್ರೆ ಯಾರು ಕೇಳಂಗಿಲ್ಲ. ರೈತರ ಮೇಲೆ ಹಲ್ಲೆ ಮಾಡುವಂತ ಯಾವ ಕಾನೂನು ಹೇಳೈತೆ ಎಂದು ಜಿನ್ನಗಾರದ ರಾಜುನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ಮುಂದಿನ ತಿಂಗಳಿಗೆ ಇಷ್ಟನೇ ತಾರೀಕಿಗೆ ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ಇಲ್ಲೇ ಇದೆ ಪೇಪರ್. ದುಡ್ಡನ್ನ ಇಸ್ಕೊಂಡಿದ್ದಾರೆ ಸರ್ವೇ ಕೊಟ್ಟು ಎಷ್ಟು? ಒಬ್ರಿಗೆ 300 ಕೊಟ್ಟಿದ್ದ, ಒಬ್ರಿಗೆ 200 ಕೊಟ್ಟಿದ್ದ. ಆಮೇಲೆ 1,200 ಎರಡು ಸಾರಿ ಕಟ್ಟಿದ್ವಿ, ವಜಾ ಮಾಡಿ ಬಿಸಾಕ ನೋಡಿ. ಅದ್ ಎರಡು ಸಾರಿ ಕಟ್ಟಿದ್ದೀನಿ, ಒಂದ ಟೈಮ್ ಆಗೋಯ್ತು. ಇವರು ಪೊಲೀಸ್ನವ್ರನ್ನ ಕರೆಸ್ತೀವಿ, ನಿಮ್ಮನ್ನ ಹೊಡಿತೀವಿ, ನಮ್ ಹೇಳ್ದೆ ಕೇಳಿ ಅಂತ ಆಚೆಗೆ ತೇಳ್ತಾರೆ. ಸರ್ವೆ ಅವರು ಬರೀ ಲಂಚಕೋರರು, ನಮ್ ಕುಣಿಗಲ್ ತಾಲೂಕ್ ಸರ್ವೆ ಅವರು ಪೂರಿ ದುಡ್ಡು ಮಾಡೋದು ಮೋಸ ಮಾಡೋದೇ ಇರೋ ಆಗೋಗಿದೆ. ಕಂದಾಯ ಇಲಾಖೆಯಲ್ಲಿ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ, ಎಲ್ಲದಕ್ಕೂ ದುಡ್ಡು ಕೊಡಬೇಕು, ಹೇಳೋರಿಲ್ಲ ಕೇಳೋರಿಲ್ಲ ಎಂದು ಆಲ್ಕೆರೆ ಹೊಸಹಳ್ಳಿಯ ಸಿದ್ದಪ್ಪ ಆರೋಪಿಸಿದ್ದಾರೆ. ವಿನಾಕಾರಣ ಅಲಿಸುತ್ತಾರೆ, ಬ್ರೋಕರ್ಗಳ ಮೂಲಕ ಹೋದ್ರೆ ಕೂಡಲೇ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸಕ್ಕೆ ಬ್ರೋಕರ್ಗಳೇ ಬೇಕು ಎಂದು ಯಡವಾಣಿಯ ಸಿದ್ದರಾಜು ದೂರಿದ್ರು. ಒಂದು ವರ್ಷ ಆಗದೆ ಕೊಟ್ಟಿ ದಯ ಮಾಡಿ ನಮಗೆ ಕೊಡಿ, ಆಗಲ್ವಾ ಸ್ಟಾಫ್ ಎಲ್ಲ ಈಚು ಬನ್ನಿ, ನಾನು ಬೀಗ ಹಾಕ್ತೀನಿ, ಮೇಲ್ಪುಟ್ಟ ಆಫೀಸರ್ ಕರೆದೆ ಸೆಟಲ್ ಮಾಡ್ಸೋಣ ಅಂತ. ಅವ್ನು ಸರಿ ಅವ್ನು ಕೇಳಕ್ಕೆ ಹೋಗಿ ಅವ್ರನ್ನೇ ಕರ್ಕೋಬಾ ಅಂತ ಅಂದ್ಬಿಟ್ಟು ಎಲ್ಲ ಕವರ್ ಆಗ್ಬಿಟ್ಟು ಅವನು ಸ್ಟೇಷನ್ ಓಡ್ ಹೋಯ್ತಾ ಇದ್ರೆ ಕಿತ್ತಿ ಹಾಕ್ಬಿಟ್ಟು ಅಂದ್ರೆ ಒಳಗಡೆ ಏನ್ ಹಿಡಿತು ಅಂತ ಗೊತ್ತಿಲ್ಲ. ನಾನು ಒಳಗಡೆ ಇದ್ದೆ ಸರ್, ನಾನು ಮಾಡ್ದಾಗ ಕೆಂಪ ಕೆಂಪ್ ಶರ್ಟ್ ಹಾಕೋಣ ಅವನಪ್ಪ ನಿನ್ನಪ್ಪ ಈ ಕಡೆ ಕಾರ್ನಲ್ಲಿ ಬರ್ತೀಯ ಅವನು ಆಮೇಲೆ ಹೇಳಿ. ಸರ್ವೆ ಇಲಾಖೆಯಿಂದ ಯಾವುದೇ ಲೋಪವಾಗಿಲ್ಲ, ಚಿಕ್ಕೇಗೌಡ ಎಂಬಾತ ಬೇರೆಯವರ ಕೆಲಸಕ್ಕೆ ಬಂದು ವಿನಾಕಾರಣ ತೊಂದರೆ ಕೊಡುತ್ತಿದ್ದ. ಸದರಿ ಅರ್ಜಿ ವಿಳಂಬಕ್ಕೆ ತಾಂತ್ರಿಕ ಕಾರಣ ಈಗ ಎಲ್ಲ ಆನ್ಲೈನ್ನಲ್ಲಿ ಪ್ರಕ್ರಿಯೆ ನಡೆಯುವುದರಿಂದ ಕೆಲವೊಮ್ಮೆ ವಿಳಂಬವಾಗಿದೆ ಎಂದು ಭೂ ದಾಖಲೆಯ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಸ್ಪಷ್ಟನೆ ನೀಡಿದ್ದಾರೆ. ಇದು 4ನೇ ಸರಿ 5ನೇ ಸರಿ ಆತ ಗಲಾಟೆ ಮಾಡ್ತಾರ, ಏಕಾಏಕಿ ಬಂದು ಗಲಾಟೆ ಮಾಡಿ ಒಡೆಯೋದಕ್ಕೆಲ್ಲ ಬಂದು ಏಕವಚನದಲ್ಲೆಲ್ಲ ಮಾತಾಡ್ತಾರೆ. ಆವಾಗ ನಾವು ಸಿಬ್ಬಂದಿಯವರು ನನ್ನ ರಕ್ಷಣೆ ಬಂದು ಸರ್ ಒಂದು ವರ್ಷದಿಂದ ಅರ್ಧಾಗೆ ವಿಳಂಬ ಏನಾಗಿತ್ತು ಕಾರಣ ಏನು ಸರ್? ವಿಳಂಬ ಒಂದು ವರ್ಷದಿಂದ ವಿಳಂಬ ಇಲ್ಲ, ಅದು ಆರ್ಆರ್ಟಿಗೆ ಮತ್ತೊಂದು ಕಡೆ ತಿಪ್ಪಡಿ ಹೋಗಿರ್ತದೆ. ನಮ್ಮಲ್ಲಿ ಬಂದರೆ ಒಂದು ತಿಂಗಳಲ್ಲಿ ಆರ್ ಟಿ ಸಿ ಸ್ಕೆಚ್ ಎಲ್ಲ ಮಾಡಬೇಕಂತ ಸರ್ಕಾರ ಸಿಗಲಿ. ಎರಡು ತಿಂಗಳಿಂದ ಸರ್ವರ್ ಇಲ್ಲ, ಕರೆಂಟು ಹೋಗುತ್ತೆ. ಘಟನೆಗೆ ಸಂಬಂಧಿಸಿದಂತೆ ರೈತ ಚಿಕ್ಕೇಗೌಡ, ಸರ್ವೆ ಇಲಾಖೆ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿಯನ್ನು ಹೊರತುಪಡಿಸಿ ಇತರರನ್ನ ನನ್ನ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಎಡಿಎಲ್ಆರ್ ಕಚೇರಿಯ ಸಿಬ್ಬಂದಿ ಸಹ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು, ಕಚೇರಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೆಂದು ದೂರು ನೀಡಿದ್ದಾರೆ. ಮುಂದೇನಾಗುತ್ತೆ ಕಾದು ನೋಡಬೇಕಿದೆ. ತಿಪಟೂರು ತಾಲೂಕು ನೋಡವಿನಕೆರೆಯ ಪುಟ್ಟ ಪೋರಿಯ ಜ್ಞಾನ ಸಂಪತ್ತಿಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಇದೇನು ಕತೆ ಅಂದ್ರೆ ಇಸ್ಟೋರಿ ನೋಡಿ. ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಮಾಡುತ್ತಿರುವ ಬಾಲ ಪ್ರತಿಭೆ ದವಾನಿ ತಿಪಟೂರು ತಾಲೂಕು ನೋಡವಿನಕೆರೆ ಗ್ರಾಮದ ಜ್ಞಾನ ಭಂಡಾರದಂತಿರುವ 4 ವರ್ಷದ ಈ ಪೋರಿ ಮಾತನಾಡಿದರೆ ಅರಳು ಹುರಿದಂತೆ ಪಾಟಪಟ ಎಂದು ಮಾತನಾಡುತ್ತಾಳೆ. ಬೇಕಾದ್ರೆ ನೀವೊಮ್ಮೆ ದೃಶ್ಯವನ್ನ ನೋಡಿ. ಕರ್ನಾಟಕದ ಇತಿಹಾಸ, ರಾಜ್ಯದ ವಿಧಾನಸಭಾ ಕ್ಷೇತ್ರಗಳು ಒಂದಾದ ಮೇಲೆ ಒಂದರಂತೆ ಹೇಳುವ ಈ ಪೂರಿ, ಹಿಂದೂ ವಾರಗಳು, ಮುಸ್ಲಿಂ ವಾರಗಳು, ಯುಗಗಳು, ಪುರ ಪದಾರ್ಥಗಳು, ಪ್ರಕೃತಿಯ ಗುಣಗಳು, ಶಕ್ತಿ ಪೀಠಗಳು, ಪಂಚಾಕ್ಷರಿ ಮಂತ್ರಗಳು, 27 ನಕ್ಷತ್ರಗಳು, ಸಂಸ್ಕಾರಗಳು, ತಿಥಿಗಳು, 12 ಜ್ಯೋತಿರ್ಲಿಂಗಗಳು, 12 ಮಾಸಗಳು, 12 ರಾಶಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳು, ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಕೃತಿಗಳನ್ನು ಪಟಪಟ ಅಂತ ಹೇಳ್ತಾಳೆ ಈ ಹುಡುಗಿ. ಭರತನಾಟ್ಯ ಮುದ್ರಗಳು, ಶ್ಲೋಕಗಳು, ವಚನಗಳು, ಭಕ್ತಿಗೀತೆಗಳು, ದಶಾವತಾರಗಳು, ಡಾ ಅಂಬೇಡ್ಕರ್ರ ಬಿರುದುಗಳು, ಇನ್ನು ಮುಂತಾದವುಗಳೆಲ್ಲ ಈ ಹುಡುಗಿ ಬಾಯಿಲಿ ನಲಿದಾಡುತ್ತಿವೆ. ನೊಣವಿನ ಕೆರೆಯಲ್ಲಿ ವಾಸವಿರುವ ನವೀನ್ ಕುಮಾರ್ ಎನ್ಎಸ್, ರೇಖಾ ಎಬಿ ಇವರ ಪುತ್ರಿ ಬಾಲ್ಯದಲ್ಲಿ ಇಷ್ಟೊಂದು ಜ್ಞಾನ ಸಂಪತ್ತನ್ನು ಹೊಂದಿರುವುದು ಅವರ ಪೋಷಕರಿಗೆ ಮಾತ್ರವಲ್ಲದೆ ಆ ಊರಿನ ಮಂದಿಗೆ ಈ ನಾಡಿಗೆ ಖುಷಿ ತರುವ ವಿಚಾರವಾಗಿದೆ. ಇನ್ನೂ 24 ವಿಧಾನಸಭಾ ಕ್ಷೇತ್ರಗಳನ್ನು
ಏನೇ ಈ ವಯಸ್ಸಿನಲ್ಲೇ ಎಷ್ಟೊಂದು ಜ್ಞಾನವನ್ನ ಲಭಿಸಿರುವ ಈ ಪೋರಿಗೆ ಎಲ್ಲರೂ ತಲೆ ಬಾಗಲೇಬೇಕಾಗಿದೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿರವರ ಪುಣ್ಯ ಸ್ಮರಣೀಯ ಸರಳ ಕಾರ್ಯಕ್ರಮ ನಡೆಯಿತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸರಳ ಕಾರ್ಯಕ್ರಮದಲ್ಲಿ ಕೌಶಲ್ಯಾಭಿವೃದ್ದಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಸೇರಿದಂತೆ ಗಣ್ಯರು ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಆನಂತರ ಹಾಲಪ್ಪ ಮಾತನಾಡಿ, ದೇಶಕಂಡ ಆಕಿನ ಮಹಿಳೆ ಇಂದಿರಾ ಗಾಂಧಿ ಎಂದು ಬಣ್ಣಿಸಿದರು. ದೇಶದಲ್ಲಿದ್ದ ದುಷ್ಟ ಶಕ್ತಿಗಳನ್ನು ಹತ್ತಿಕ್ಕುವಲ್ಲಿ ಇಂದಿರಾ ಗಾಂಧಿರವರು ಯಶಸ್ಸು ಕಂಡಿದ್ದಾರೆಂದು ಹೇಳಿದರು. ಕೊಂಡಾಡಿದಂಥ ಅಲಿಪ್ತ ರಾಷ್ಟ್ರಗಳನ್ನ ಒಟ್ಟು ಮಾಡಿದಂಥ ನಮ್ಮ ರಾಷ್ಟ್ರನ ಯಾವುದು ವಿಚಿದ್ರಕಾರಿ ಶಕ್ತಿಗಳು ಯಾವ್ಯಾವ ಅನಾಹುತಗಳನ್ನ ಮಾಡಲಿಕ್ಕೆ ಹೊರಟಿದ್ವು ಅದನ್ನೆಲ್ಲದನ್ನು ಸಹಿತ ಅದು ಹೊರಗಡೆ ಶಕ್ತಿ ಇರ್ಬೋದು ಅಥವಾ ಒಳಗಡೆನೆ ಇರ್ಬೋದು, ನಕ್ಸಲ್ ಸಮಸ್ಯೆ ಇರ್ಬೋದು, ಪಂಜಾಬ್ ಸಮಸ್ಯೆ ಇರ್ಬೋದು, ಅಸ್ಸಾಂ ಸಮಸ್ಯೆ ಇರ್ಬೋದು, ಜಮ್ಮು ಕಾಶ್ಮೀರದಿಂದ ಪ್ರತಿ ಒಂದನ್ನು ಸಹಿತ ಮೆಟ್ಟಿ ನಿಂತ ದಿಟ್ಟ ಮಹಿಳೆ ನಮ್ಮ ಇಂದಿರಮ್ಮ. ಇಂದಿರಮ್ಮ ಅವರ ಆ ಒಂದೊಂದು ಕೊಡುಗೆಗಳು ನಾವು ಶಾಲಾ ದಿನಗಳಿಂದಲೂ ನಾವು ಅವರ ಕೊಟ್ಟಂತ ಆ ಕೆಂಪು ಜೋಳ ಇರ್ಬೋದು, ಮಧ್ಯಾಹ್ನದ ಉಪ್ಪಿಟ್ಟಿನ ಊಟ ಇರ್ಬೋದು, ಪ್ರತಿಯೊಂದನ್ನು ಅವರ ಕೊಡುಗೆಗಳು ಅವರ ಕಾಣಿಕೆಗಳು ಉಳುವವರಿಗೆ ಭೂಮಿ ಅಂತ ಬಂದಿರತಕ್ಕಂಥ ಅವರ ಮಸೂದೆ ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು,
ಸಾಲ ಮನ್ನಾ ಕಾರ್ಯಕ್ರಮಗಳಿರ್ಬೋದು, ಪ್ರತಿಯೊಂದನ್ನು ಅವರ ಇದರಮ್ಮ ನಮ್ಮ ರಾಷ್ಟ್ರ ಕಟ್ಟಲಿಕ್ಕೆ ಕೊಟ್ಟಂತ ಕೊಡುಗೆ, ಇವತ್ತು ಅವರ ಪುಣ್ಯಸ್ಮರಣೆ, ಇವತ್ತು ನಾವೆಲ್ಲರೂ ಅವತ್ತು ನಮ್ಮ ಹೃದಯ ತುಂಬಿ ಇಡೀ ರಾಷ್ಟ್ರನ ಈ ಮಟ್ಟಕ್ಕೆ ತೋಮಲಿಕ್ಕೆ ಕಾರಣಕರ್ತರಾದ ಇಂದ್ರಾಜಿ ಅವರನ್ನ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ವಕೀಲರಾದ ಮರಿಚನ್ನಮ್ಮ, ಮತ್ತಿತರರು ಇಂದಿರಾ ಗಾಂಧಿ ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಂಡರು. ಕಾಂಗ್ರೆಸ್ ಮುಖಂಡರುಗಳಾದ ಅಟುರಾಜು, ಟಿಎಸ್ ತರುಣೇಶ್, ಮೆಹಬೂಬಾ ಷಾ, ಎಚ್ಎಸ್ ಹೇಮಂತ್ಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಸಂದ್ರಾದ ಟೆಕ್ನೋ ಚೈತನ್ಯ ಶಾಲೆಯ ಮಕ್ಕಳು ಹೆಲ್ಮೆಟ್ ಧರಿಸಿ ಜೀವನ ಉಳಿಸಿ ಎಂಬ ಘೋಷಣೆಯೊಂದಿಗೆ ಜಾಥಾ ನಡೆಸಿದರು. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಿ ಎಂಬ ಘೋಷಣೆಯೊಂದಿಗೆ ನೂರಾರು ವಿದ್ಯಾರ್ಥಿಗಳು ಭಿತ್ತಿಪತ್ರ ಹಿಡಿದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ತುಮಕೂರು ಹೊರಹೊಲಯದ ಕ್ಯಾಸಂದ್ರಾದ ಟೆಕ್ನೋ ಚೈತನ್ಯ ಶಾಲೆಯ ವಿದ್ಯಾರ್ಥಿಗಳು ಅಪಘಾತಕ್ಕೆ ಅವಸರವೇ ಕಾರಣ. ಹೆಲ್ಮೆಟ್ ಧರಿಸಿ ಜೀವನ ಉಳಿಸಿಕೊಳ್ಳಿ ಎಂಬ ಘೋಷಣೆಯ ಭಿತ್ತಿಪತ್ರ ಹಿಡಿದು ಕ್ಯಾಸಂದ್ರಾದ ಸುತ್ತಮುತ್ತ ಜಾಥಾ ನಡೆಸಿದರು. ಟೆಕ್ನೋ ಚೈತನ್ಯ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಜಾಥಾದಲ್ಲಿ ಶಿಕ್ಷಕರು ಸಾಥ್ ನೀಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜನಜಾಗೃತಿಯನ್ನು ಮೂಡಿಸಲು ವಿದ್ಯಾರ್ಥಿಗಳೊಂದಿಗೆ ಜನಜಾತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ತುಂಬಾ ಸದುದ್ದೇಶದ ವಿಚಾರವಾಗಿದ್ದು ಸಂತೋಷ ವಿಚಾರವಾಗಿದ್ದು ಅದು ನಮ್ಮ ಶಾಲೆಯಿಂದ ನಡೆಸಿಕೊಡ್ತಾ ಇರತಕ್ಕಂಥದ್ದು ಇನ್ನೂ ಸಂತೋಷದ ವಿಚಾರವಾಗಿದೆ. ಹಾಗಾಗಿ ರಸ್ತೆಯ ಅಪಘಾತಗಳನ್ನು ತಡೆಯಲು ಜನರು ಚಾಚು ತಪ್ಪದೆ ರಸ್ತೆಯ ನಿಯಮಗಳನ್ನು ಪಾಲಿಸಬೇಕೆಂದು ಅರಿವು ಮೂಡಿಸಲು ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮ ಇದಾಗಿದ್ದು ಇದು ಯಶಸ್ವಿಯಾಗಿ ನಿಭಾಯಿಸುತ್ತೇವೆ ಎಂದು ನಾವು ಈ ಮೂಲಕ ತಿಳಿಸಿ ಜನರಲ್ಲಿ ಜಾಗೃತಿ ಮೂಡಿಸಲು ಹೊರಟಿರುವುದು ಸಂತೋಷದ ವಿಚಾರ. ಕ್ಯಾಸಂದ್ರ ಸರ್ಕಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಜನಜಾತವನ್ನು ಮೂಡಿಸೋದಕ್ಕಾಗಿ ಈಗ ನಾವು ಈ ಜಾಥವನ್ನು ಹೊರಟಿದ್ದೇವೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ಡಾ ರೋಹಿಣಿ ಕಟೋಚರ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ನಡೆಯಿತು. ಶ್ರೀನಿವಾಸಪುರದಲ್ಲಿ ಎಸ್ಪಿ ಡಾ ರೋಹಿಣಿ ಕಟೋಚರ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮುಖಂಡರುಗಳ ಸಭೆ ನಡೆಯಿತು. ಪೊಲೀಸ್ ಠಾಣೆಯಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಎಸ್ಪಿ ಮಾತನಾಡಿ, ನಿಮ್ಮ ಸಮಸ್ಯೆಗಳಿದ್ದರೆ ನಮಗೆ ತಿಳಿಸಿ, ಆ ಸಮಸ್ಯೆಗಳನ್ನು ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಪೊಲೀಸ್ ಇಲಾಖೆಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ, ನಮ್ಮ ಲಕ್ಷ್ಮಣ ರೇಖೆ ಮೀರಿ ಹೋಗಬಾರದು ಎಂದು ಎಸ್ಪಿ ತಿಳಿಸಿದರು. ಸಭೆಯಲ್ಲಿದ್ದ ದಲಿತ ಮುಖಂಡರುಗಳು ಸಮಸ್ಯೆಗಳನ್ನು ಎಸ್ಪಿ ಅವರ ಗಮನಕ್ಕೆ ತಂದರು. ಡಿವೈಎಸ್ಪಿ ಉಮೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ, ಸಬ್ ಇನ್ಸ್ಪೆಕ್ಟರ್ಗಳಾದ ಶ್ರೀಧರ್, ನಟರಾಜ್, ವಿಕಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗ್ರಾಮ ಗಸ್ತು ಸದಸ್ಯರ ಸಭೆ ನಡೆಯಿತು. ಕೊರಟಗೆರೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗ್ರಾಮ ಗಸ್ತು ಸದಸ್ಯರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅಕ್ರಮ ಚೀಟಿ ವ್ಯವಹಾರಗಳಿಗೆ ಸಾಮಾನ್ಯ ಜನರು ಮೋಸ ಹೋಗದೆ ತಮ್ಮ ಬಳಿಯಲ್ಲಿರುವ ಹಣವನ್ನು ಬ್ಯಾಂಕು ಪೋಸ್ಟ್ ಆಫೀಸ್ನಲ್ಲಿ ಇಟ್ಟು ಸುರಕ್ಷತೆ ಕಾಪಾಡಿಕೊಳ್ಳಿ ಎಂದು ಕೊರಟಗೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿರಾಜು ಕರೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಜನರು ಹಣದ ಆಸೆಗೆ ವ್ಯವಹಾರದಲ್ಲಿ ತೊಡಗುವವರ ಬಳಿ ಹಣವನ್ನು ತೊಡಗಿಸಿ ಕಳೆದುಕೊಳ್ಳುತ್ತಿರುವುದು ಜಾಸ್ತಿಯಾಗಿದೆ ಎಂದರು. ನಿಮ್ಮ ಗ್ರಾಮಗಳಲ್ಲಿ ಪ್ರತಿಯೊಬ್ಬರು ಗ್ರಾಮ ಗಸ್ತು ಮಾಡುವ ಮೂಲಕ ಪೊಲೀಸರಿಗೆ ಸಹಕಾರ ನೀಡಬೇಕೆಂದು ಕೋರಿದರು. ಹಂಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಳಿಸಿ ಬರ್ತಾರಲ್ಲ ಮಕ್ಕಳು, ಆದ್ರೆ ನೀರಿಲ್ಲ ಅಂದ್ರೂ ಕೂಡ ಗಾಡಿಗೆ ಕಳಿಸೋ ತಾಕೋ ಗಾಡಿ ನಂದು ಅವ್ನಿಲ್ಲ ಒಂದು ಆಕ್ಷನ್ ಮಾಡಿ ಬಿದ್ದ ಮೇಲೆ ಬಂದು ಅಂತ ಮಾಡ್ತೀನಿ, ನಮ್ಮ ನೃತ್ಯ ಮಾಡ್ಕೊಂಡು ಬೆಲೆ ಬಂದವೆಲ್ಲ ಬೇಕಾಗಿಲ್ಲ. ಗಾಯದ ಮಕ್ಕಳಿಗೆ ಅದೃಷ್ಟ ಒಳ್ಳೆ ಮಕ್ಕಳಿಗೆ ಯಾರು ಕೂಡ ಗಾಡಿ ಕೊಡಬೇಡಿ, ಕೊಟ್ರೆ ನಿಮ್ಮಲ್ಲಿ ಕೇಸ್ ಆಗ್ತದೆ, ಮೈನರ್ ಕೇಸ್ ನಿಮ್ಮಲ್ಲಿ ಮಾಡ್ತೀವಿ ಅವ್ರಿಗೆ ಕೊಟ್ಟಿದ್ರೆ ಗಾಡಿ ಕೇಳ. ಆಮೇಲೆ ಇತ್ತೀಚೆಗೆ ಇನ್ನೊಂದಾಗಿದೆ ಸುಪ್ರೀಂ ಕೋರ್ಟ್ ಇನ್ಶೂರೆನ್ಸ್ ಇದ್ದಿರೋ ಗಾಡಿಗಳನ್ನ ಕೇಸ್ ಆಗಂಗಿಲ್ಲ, ಸೀಸ್ ಮಾಡಿದ್ದೇವೆ. ಯಾವ ಗಾಡಿಗಳು ಇನ್ಶೂರೆನ್ಸ್ ಇಲ್ಲ ಆ ಗಾಡಿಗಳ ಸೀಸ್ ಮಾಡಬೇಕು ಕೇಳಿದೆ, ಕೇಸ್ ಆಗಂಗಿಲ್ಲ, ಸೀಸೇ ಮಾಡಬೇಕಂತೆ. ಹಂಗಾಗಿ ಇನ್ಮೇಲೆ ಯಾರಿಗೆ ಇನ್ಶೂರೆನ್ಸ್ ಇಲ್ಲ ದಯವಿಟ್ಟು ಗಾಡಿಗಳಿಗೆ ಕಾಲಕಾಲಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಗ್ರಾಮಕ್ಕೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂದರೆ ಕೂಡಲೇ ಪೊಲೀಸರಿಗೆ ತಿಳಿಸಬೇಕೆಂದು ಹೇಳಿದರು. ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು.
ಎಸ್ಪಿ ಡಾ ರೋಹಿಣಿ ಕಟೋಚ್ರವರು ಮಾತನಾಡಿ, ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ, ಅದನ್ನು ಯಾರೂ ನಿಮಗೆ ಹೇಳುವುದಿಲ್ಲವೆಂದು ತಿಳಿಸಿದರು. ಸ್ನೇಹಿತರ ಸಹವಾಸದಿಂದ ನೀವು ದುಶ್ಚಟಕ್ಕೆ ದಾಸರಾದರೆ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀರಿ, ಆದ್ದರಿಂದ ನೀವು ತುಂಬಾ ಎಚ್ಚರಿಕೆ ವಹಿಸಬೇಕೆಂದು ಎಸ್ಪಿರವರು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಕೆಲಸ ಮಾಡಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಂಡರು. ಮತ್ತೆ ತಮ್ಮೆಲ್ಲರಿಗೆ ನಮ್ಮ ಪೊಲೀಸ್ ವತಿಯಿಂದ ತಮ್ಮೆಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನನಗೆ ಆ್ಯಸ್ ಎನ್ ಎಸ್ ಪಿ ನಿಮ್ ಜೊತೆಗೆ ಬಂದು ಮಾತಾಡ್ಲಿಕ್ಕೆ. ಸೊ ಮೊದಲೇದಾಗಿ ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಬೇಸಿಕಲಿ ಇವತ್ತು ನಾವು ಯಾಕೆ ಬಂದಿದ್ದೀವಿ, ಯಾಕೆ ನಾವು ಈ ತರ ಮಾಡ್ತಾ ಇದ್ದೀವಿ, ಅದರದ್ದು ಎರಡು ಮೂರು ಕಾರಣ ಇದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗ್ಲೂ ನಮ್ದು ಒಂದು ಪ್ರಥಾ ಇದೆ, ನಾವು ಸ್ಕೂಲ್ ಕಾಲೇಜ್ ವಿಸಿಟ್ ಮಾಡ್ತೀವಿ, ಅಲ್ಲಿ ಮಕ್ಕಳಿಗೆ ಜೊತೆಗೆ ಮಾತಾಡ್ತೀವಿ. ಈಗ ನೀವು ಎಕ್ಸಾಕ್ಟ್ಲಿ ಮಕ್ಕಳು ಇಲ್ಲ, ಟೀನೇಜರ್ಸ್ ಇದ್ದಾರೆ, ಆಲ್ಮೋಸ್ಟ್ ನಮ್ಮ ಅರ್ಧಕ್ಕಿಂತ ಜಾಸ್ತಿ ಜನ ಆಲ್ಮೋಸ್ಟ್ ವೋಟರ್ಸ್ ಕೂಡ ಆಗಿರ್ತಾರೆ. ವೋಟ್ ಮಾಡಿದ್ರೆ ಇಲ್ಲ ಮಾಡಿದ್ರ ಎಲ್ಲರೂ ಮಾಡಿದ್ದಾರೆ. ಓಕೆ, ಯಾರು ಮಾಡಿಲ್ಲ ಅವ್ರು ನೆಕ್ಸ್ಟ್ ಟೈಮ್ ಮಾಡಿ. ಐ ತಿಂಕ್ ಈಗ ನೆಕ್ಸ್ಟ್ ಬರತ್ತೆ, ಈಗ ಎಂ ಪಿ ಇಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ನೀವು ನಮ್ಮ ವಾಟ್ ಯು ಕಾಲ್ಡ್ ಯೂತ್ ಇದ್ದೀರಾ, ನೀವು ನಮ್ಮ ಸಿಟಿಸನ್, ಫಸ್ಟ್ ಸಿಟಿಸನ್ ಆಗ್ತಾ ಇದ್ದೀರಾ. ಇನ್ ದ ಸೆನ್ಸ್ ಈಗ ನೀವು ವೋಟ್ ಹಾಕ್ಲಿಕ್ಕೆ ನಿಮ್ಗೆ ಒಂದು ಅಧಿಕಾರ ಸಿಕ್ಕಿದೆ, ನಾಳೆ ನಿಮ್ಮ ಏನೇನ ನಿಮ್ಗೆ ಒಂದು ಅಧಿಕಾರ ಸಿಗುತ್ತೆ ಆಸ್ ಎ ಒಂದು ಭಾರತೀಯ ನಾಗರಿಕ ಆಗಿ ಅದು ಸಿಗುತ್ತೆ, ಮತ್ತೆ ಅದರ ಜೊತೆಗೆ ಕೆಲವು ರಿಸ್ಪಾನ್ಸಿಬಿಲಿಟೀಸ್ ಕೂಡ ಬರುತ್ತೆ. ಕರೆಕ್ಟ್, ಬರೇ ನಮ್ಗೆ ಹಕ್ಕು ಇದೆ ಹಕ್ಕು ಇದೆ ಹಕ್ಕು ಇದೆ ನಾವು ಒಂದು ಹೋರಾಟ ಮಾಡ್ಬೇಕಾಗತ್ತೆ, ಹಕ್ಕು ತಗೊಳ್ಬೇಕಾಗತ್ತೆ, ಆ ತರ ಇರೋದಿಲ್ಲ. ನಮಗೆ ಕೆಲವು ಕಾಲೇಜಿನ ಪ್ರಾಚಾರ್ಯ ಮತ್ತು ಉಪನ್ಯಾಸಕರು ಪಾಲ್ಗೊಂಡಿದ್ರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನಾ ಧರಣಿ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನಾ ಧರಣಿ ನಡೆಸಿದರು. ನೌಕರರ ವೇತನ ಪರಿಷ್ಕರಣೆ, ಪಿಂಚಣಿ ಪರಿಷ್ಕರಣೆ, ಬಿಎಸ್ಎನ್ಎಲ್ಗೆ 4G ತರಂಗಾಂತರಗಳನ್ನು ನೀಡುವ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಸಂಪರ್ಕ ಇಲಾಖೆಯ ರಾಜ್ಯ ಸಚಿವರಾದ ಮನೋಜ್ ಸಿನ್ಹಾ ಅವರು ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆಗಳನ್ನು ನೀಡಿದರೆ ವಿನಃ ಇಲ್ಲಿಯವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲವೆಂದು ಸಂಘದ ಮುಖಂಡರು ಆರೋಪಿಸಿದರು. ಆಲ್ ಯೂನಿಯನ್ಸ್ ಅಂಡ್ ಅಸೋಸಿಯೇಷನ್ ಡಿಸ್ಟಿಕ್ ಸೆಕ್ರೆಟರೀಸ್ ಅಲ್ಲಿ ಭಾರತ ಬಿಎಸ್ಎನ್ಎಲ್ ಎಂಪ್ಲಾಯೀಸ್ ಯೂನಿಯನ್ನ ಜಿಲ್ಲಾ ಕಾರ್ಯದರ್ಶಿ ಎಚ್ ನರೇಶ್ ರೆಡ್ಡಿ ಕರೆದ ಬಿಎಸ್ಎನ್ಎಲ್ ಅಲ್ಲಿ ಭಾರತ ರಾಷ್ಟ್ರಾದ್ಯಂತ ಈ ದಿನ 30/10/2018 ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಧರಣಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬೇಡಿಕೆಗಳು ಮುಖ್ಯವಾಗಿ 4 ಬೇಡಿಕೆ ಇದೆ. ಒಂದನೆಯದಾಗಿ ದಿನಾಂಕ 1/1/2017 ಡ್ಯೂ ಆಗಿರ್ತಕ್ಕಂಥ ಬಾಕಿ ಉಳಿದಿರ್ತಕ್ಕಂಥ ವೇತನ, 3ನೇ ವೇತನ ಪರಿಷ್ಕರಣೆ ಆಗಲೇಬೇಕು. ನಮ್ಮ ಕಮ್ಯುನಿಕೇಷನ್ ಮಿನಿಸ್ಟರ್ ಸಹ ಫೆಬ್ರವರಿನಲ್ಲಿ ಈ ಬಗ್ಗೆ ಇತ್ಯರ್ಥ ಮಾಡ್ತೀವಿ ಶೀಘ್ರವಾಗಿ ಅಂತ ಹೇಳಿದರು, ಅವರ ಮಾತನ್ನು ಉಳಿಸ್ಕೊಂಡಿಲ್ಲ. ನಮ್ಮ ರಾಷ್ಟ್ರಮಟ್ಟದ ನಾಯಕರು ಸಾಕಷ್ಟು ವಿಚಾರಗಳನ್ನು ಸಭೆಗಳನ್ನು ನಡೆಸಿ ಕೊನೆಗೂ ಸಹ ಇನ್ನು ಇಲ್ಲಿಯವರೆಗೆ ಮಾಡದೇ ಇರೋದ್ರಿಂದ ಈ ಒಂದು ಬೇಡಿಕೆ ಈಡೇರಿಕೆಗಾಗಿ ನಿರಂತರ ಹೋರಾಟ ಪ್ರತಿಭಟನೆ ಮಾಡುತ್ತಾ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಹೇಳಿದರು. ತುಮಕೂರು ಸೇರಿದಂತೆ ರಾಷ್ಟವ್ಯಾಪ್ತಿ ಧರಣಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ನವೆಂಬರ್ 14 ರಾಷ್ಟವ್ಯಾಪ್ತಿ ರ್ಯಾಲಿ ನಡೆಸಲಾಗುವುದು. ನವೆಂಬರ್ 30 ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಸಂಘದ ಮುಖಂಡರುಗಳು ತಿಳಿಸಿದರು. ಡಿಮ್ಯಾಂಡ್ ಒಂದು ಥರ್ಡ್ ಪಿ ಆರ್ ರಿವಿಷನ್, ಒಂದು 4G ಸ್ಪೆಕ್ಟ್ರಮ್, ಒಂದು ಪಿಂಚಣಿ ರಿವಿಷನ್, ಮತ್ತು ನೆಕ್ಸ್ಟ್ ಒಂದು ಸೆಕೆಂಡ್ ಪಿ ಆರ್ ಸಿ, ಒಂದು ಮಿಕ್ಕಿರ ಪಾಯಿಂಟ್ಸ್ಗಳೊಂದು ದೇ ಹ್ಯಾವ್ ಟು ಕ್ಲಿಯರ್ ಇಟ್. ಸೊ ವಿ ಆರ್ ಡಿಮ್ಯಾಂಡಿಂಗ್ ಅಂಡ್ ವಿ ಆರ್ ಕಂಡಕ್ಟಿಂಗ್ ಧರ್ನಾ ಟುಡೇ. ನೆಕ್ಸ್ಟ್ ಒಂದು ನೆಕ್ಸ್ಟ್ ಮಂತಿಂದ ಒಂದು ವಿ ವಿಲ್ ಕಂಡಕ್ಟ್, ಇಫ್ ಇಟ್ ಈಸ್ ನಾಟ್ ಇದು ಅಂದರೆ ನೆಕ್ಸ್ಟ್ ಮಂತಿಂದ ರ್ಯಾಲಿ ಮತ್ತು ಸ್ಟ್ರೈಕ್ಗಳನ್ನ ಸ್ಟಾರ್ಟ್ ಮಾಡೋಂಗೆ ಇದೆ. ಸೊ ವಿ ಆರ್ ಡಿಮ್ಯಾಂಡಿಂಗ್ ಫಾರ್ ಆಲ್ ದಿಸ್. ಎಲ್ಲ ನಮ್ಮ ಇಲಾಖೆಗಳಿಂದ ಬರತಂದ ಎಲ್ಲ ಸೌಲಭ್ಯ, ವೇತನ ಪರಿಷ್ಕರಣೆ ಇರಬಹುದು, ಹಾಗೆ 2017 ವೇತನ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ಹಾಗೂ 4G ಸ್ಪೆಕ್ಟ್ರಮ್, ಮತ್ತು ನಮಗೆ ಏನು ಹಿಂದೆ ಅನ್ಯಾಯ ಆಗಿದೆ, 2ನೇ ವೇತನ ಆಯೋಗದ ಒಂದು ಶಿಫಾರಸಿನಂತೆ ಅಗ್ರಿಮೆಂಟ್ ಆಗಿ ಅನ್ಯಾಯ ಆಗಿದೆ, ಅವನ್ನೆಲ್ಲ ಸರಿ ಮಾಡಿಕೊಂಡು ನಮಗೆ ಎಲ್ಲ ಸವಲತ್ತುಗಳನ್ನು ದೊರಕಬೇಕಾಗಿ, ನಮಗೆ ನ್ಯಾಯವಾಗಿ ದೊರಕಬೇಕಂತ ಎಲ್ಲ ಸವಲತ್ತುಗಳನ್ನು ನಮಗೆ ಒದಗಿಸಿಕೊಡಬೇಕು. ಅದೇ ರೀತಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಎಲ್ಲ ಹೋರಾಟವನ್ನು ರೂಪುರೇಷೆಗಳನ್ನು ನಮ್ಮ ಕೇಂದ್ರ ನಾಯಕರುಗಳು ಮಾಡ್ತಾರೆ. ಅದಕ್ಕೆ ಪ್ರತಿಭಟನೆಯಲ್ಲಿ ಬಿಎಸ್ಎನ್ಎಲ್ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನರೇಶ್ ರೆಡ್ಡಿ, ಎನ್ಎಫ್ಟಿ
ಇನ ಜಿಲ್ಲಾ ಕಾರ್ಯದರ್ಶ ಎಂ ರಾಜ್ಕುಮಾರ್, ಭರತ್, ಉಮೇಶ್, ಮಹಲಿಂಗಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.